ಬಿಜೆಪಿಯಲ್ಲಿ ಲೋಕಸಭೆಗೆ ಸ್ಪರ್ಧಿಸಲು ಹೆಚ್ಚಾಗ್ತಾ ಇದೆ ಪೈಪೋಟಿ. ನಮಗೆ ಟಿಕೆಟ್ ಕೊಡಿ ಅಂತ ದುಂಬಾಲು ಬೀಳ್ತಿದ್ದಾರೆ ಆಕಾಂಕ್ಷಿಗಳು. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಹೆಚ್ಚಾಗ್ತಾ ಇದೆ ಬಿಜೆಪಿ ಸಂಭವನೀಯರ ಪಟ್ಟಿ. ನೋಡಿ, ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಅಲ್ಲಿ ಬಚ್ಚೇಗೌಡ ಸ್ಪರ್ಧೆ ಮಾಡ್ತಾ ಇದ್ರು, ಬಚ್ಚೇಗೌಡರು ನಿರಂತರವಾಗಿ. ಬಟ್ ಈಗ ಅವರಿಗೆ ವಯಸ್ಸಿನ ಒಂದು ಕಾರಣವನ್ನು ನೀಡಿ ಅವರಿಗೆ ಟಿಕೆಟ್ ಸಿಗುವಂಥದ್ದು ಬಹಳ ಡೌಟ್. ಟಿಕೆಟ್ ಇಲ್ಲ ಅಂತಲೇ ಅಂದ್ಕೊಂಡ್ಬಿಡಿ. ಬಟ್ ಈಗ ಅವ್ರಿಗೆ ಯಾವಾಗ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿರುವಂಥ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸಂಭವನೀಯರ ಪಟ್ಟಿನೇ ದೊಡ್ಡದಾಗಿ ಪ್ರಭಾವಿ ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾರಲ್ಲ ಸುಧಾಕರ್, ಅವರು ಎಂ ಟಿ ಬಿ ನಾಗರಾಜ್ ಇದ್ದಾರೆ, ಅವರು ಪ್ರಬಲ ಆಕಾಂಕ್ಷಿನೇ. ಇತ್ತ ಪುತ್ರನಿಗೆ ಟಿಕೆಟ್ ಕೊಡಿಸೋಕೆ ಎಸ್ ಆರ್ ವಿಶ್ವನಾಥ್ ಕೂಡ ಬಹಳ ಕಸರತ್ತು ನಡೆಸ್ತಾ ಇದ್ದಾರೆ. ಇದೀಗ ವಂದೇ ಭಾರತ್ ಫೌಂಡೇಶನ್ನ ಬಿಜ್ಜವಾರ ಲೋಕೇಶ್ ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಯಾರಿಗೆ ಒಲಿಯುತ್ತೆ ಹಾಗಾದರೆ 2024 ಲೋಕಸಭೆಯ ಟಿಕೆಟ್. ಇಲ್ಲಿ ಗೆಲ್ಲೋದಕ್ಕಿಂತ ಮುಖ್ಯವಾಗಿ ಟಿಕೆಟನ್ನು ಯಾರು ಪಡೆದುಕೊಳ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ 4-5 ಜನ ಆಕಾಂಕ್ಷಿಗಳಿದ್ದಾರೆ. ಯಲಹಂಕ ಎಂ ಎಲ್ ಎ ಎಸ್ ಆರ್ ವಿಶ್ವನಾಥ್ ಇದ್ದಾರಲ್ಲ, ಅವರ ಪುತ್ರ ಇದ್ದಾರೆ ಟಿಕೆಟ್ಗಾಗಿ. ಆಮೇಲೆ ಎಂ ಟಿ ಬಿ ಸೋತ್ರಲ್ಲ, ಅವರಿದ್ದಾರೆ. ಸುಧಾಕರ್ ಸೋತರು, ಅವರು ಕೂಡ ಕಾಯ್ತಿದ್ದಾರೆ. ಆಮೇಲೆ ಬಿಜ್ವಾರ ಫೌಂಡೇಶನ್, ವಂದೇ ಭಾರತ್ ಫೌಂಡೇಶನ್ ಇದೆಯಲ್ಲ ಬಿಜ್ವಾರ, ಅವರು ಕೂಡ ಕಾಯ್ತಾ ಇದ್ದಾರೆ. 4-5 ಜನ ಪ್ರಬಲವಾದಂಥ ಸಂಭವನೀಯರಿದ್ದಾರೆ. ಯಾವ ಆಧಾರದ ಮೇಲೆ ಟಿಕೆಟ್ ಕೊಡ್ತಾರೆ? ಇಲ್ಲಿ ಒಬ್ಬರು ಕೊಡ್ತಿದ್ರೆ ಮತ್ತೊಬ್ಬರು ಪಕ್ಷದ ವಿರುದ್ಧ ಕೆಲಸ ಮಾಡುವಂಥ ಸಾಧ್ಯತೆಗಳು ಇರಬಹುದು, ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅದಾಗಿದೆ. ಈಗ ಎಂ ಟಿ ಬಿ ಅವರು ಬೈ ಎಲೆಕ್ಷನಲ್ಲೂ ಕೂಡ ಸೋತರು, ಅವ್ರನ್ನ ಎಮ್ ಎಲ್ ಸಿ ಮಾಡಿದರು, 23 ಚುನಾವಣೆಯಲ್ಲಿ ಮತ್ತೆ ಸೋತರು. ಈಗ ಅವರು ಸಕ್ರಿಯ ರಾಜಕಾರಣದಿಂದ ಒಂಥರ ದೂರ ಉಳಿದಂಗೆ ಕಾಣಿಸ್ತಾ ಇದೆ ಬಿಜೆಪಿಯ ಚಟುವಟಿಕೆಗಳಿಂದ. ಸುಧಾಕರ್ ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗಿ ಓಡಾಡ್ತಾ ಇಲ್ಲ. ಬಟ್ ಈಗ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ. ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡ್ತಾರೆ. ಸುರೇಶ್ ಬಾಬು, ಈಗ ಬಚ್ಚೇಗೌಡರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥ ಸುಳಿವು ಸಿಗ್ತಾ ಇದ್ದಂತೆ ಸಂಭವನೀಯರ ಪಟ್ಟಿ ಬೆಳೀತಾ ಹೋಗ್ತಾನೆ ಇದೆ. ಈಗ ಈ ಪ್ರಭಾವಿ ನಾಯಕರು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಟಿಕೆಟ್ ಒತ್ತಾಯ ಮಾಡ್ತಾ ಇದ್ದಾರೆ, ಬಹುತೇಕವಾಗಿ ಯಾರಿಗೆ ಸಿಗಬಹುದು, ಸಾಧ್ಯತೆಗಳು ಹೇಗಿದೆ ಅಂತ? ಪ್ರಭು, 2024 ಚುನಾವಣೆಗೆ ಈಗಾಗಲೇ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯೇ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಏನೋ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಸಂಸದರಾಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ ಇಂದ ಕಣದಲ್ಲಿದ್ರೆ, ಅವರ ಪ್ರತಿಸ್ಪರ್ಧಿಯಾಗಿ ರಕ್ಷಾರಾಮಯ್ಯ, ಏನು ಬಲಿಜ ಸಮುದಾಯದ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚು ಮತದಾರ ಇರ್ತಕ್ಕಂಥ ಬಲಿಜ ಸಮುದಾಯದಿಂದ ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ನಿಂದ ಅವರು ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳಾಗಿರ್ತಕ್ಕಂಥದ್ದು. ಕಾಂಗ್ರೆಸ್ ಕತೆ ಇದ ಈ ತರ ಆದ್ರೆ ಈಗ ಬಿಜೆಪಿಯಲ್ಲಿ ಪಟ್ಟಿ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಆಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು, ಅವರು ಸಹ ಬಿಜೆಪಿಯಿಂದ ನಾನು ಕ್ಷೇತ್ರ ಸೋತಿರ್ತಕ್ಕಂಥ ಕ್ಷೇತ್ರದಲ್ಲೇ ಗೆದ್ದು ನನ್ನ ತಾಕತ್ತೇನನ್ನು ತೋರಿಸ್ತೀನಿ ಅಂತಕ್ಕಂತಹ ನಿಟ್ಟಿನಲ್ಲಿ ಅವರು ಸಹ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಆದ್ರೆ ನೀವ್ ಹೇಳಿದಾಗೆ ಎಲ್ಲೋಗಿದ್ದಾರೆ ಕಾಣಿಸ್ತಾ ಇಲ್ಲ. ಇತ್ತೀಚಿನ ಯಾವುದೇ ವಿದ್ಯಮಾನಗಳಲ್ಲಾಗ್ಲಿ, ರಾಜಕೀಯ ಡೆವಲಪ್ಮೆಂಟ್ಸ್ ಆಗ್ಲಿ, ಅವರ ಆಕ್ಟಿವಿಟೀಸು, ಚಟುವಟಿಕೆಗಳು, ಅವರ ಸಕ್ರಿಯತೆ ಕಾಣ್ತಾ ಇಲ್ಲ. ಒಂದು ಎರಡನೇದು ಎಂ ಟಿ ಬಿ ನಾಗರಾಜ್ರವರು, ಮಾಜಿ ಸಚಿವರು, ಹಾಗೇನೇ ಚಿಕ್ಕಬಳ್ಳಾಪುರದ ಜಿಲ್ಲಾ ಉಸ್ತುವಾರಿಗಳಾಗಿದ್ರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲೂ ಹಿಡಿತವನ್ನ ಹೊಂದಿರತಕ್ಕಂತಹ ಎಂ ಟಿ ಬಿ ನಾಗರಾಜ್ರವರು, ಅವರು ಸಹ ಎಂ ಪಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದು, ನಾನು ಸಹ ಕಣದಲ್ಲಿದ್ದೇನೆ ಅಂತಕ್ಕಂತಹ ಉಮೇದುವಾರಿಕೆಯನ್ನ ಅಂದ್ರೆ ಅವರ ದಾವಂತವನ್ನ ಅವರು ತೋರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಯಲಹಂಕ ಕ್ಷೇತ್ರದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವವಾಣಿ ಫೌಂಡೇಶನ್ ಮೂಲಕ ಅವರು ಸಹ ಈಗ ನನ್ನ ಮಗನು ಸಹ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ನನ್ನ ಮಗನಿಗೂ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಸಹ ಪುಟ್ಟನ್ನ ಸಡಲಿಸದೆ ಇರ್ತಕ್ಕಂಥದ್ದು. ಮತ್ತು ಇನ್ನು ಬಿಜ್ವಾರ ಎಚ್ ಲೋಕೇಶ್ ಅವರು, ಅವರು ಸಹ ವಂದೇ ಭಾರತ್ ಫೌಂಡೇಶನ್ ಮೂಲಕ ಸುಮಾರು 30 ಕಾಲ ನಾನು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿ ಬಿಜೆಪಿ ಪಕ್ಷದಲ್ಲಿ ಪರೋಕ್ಷವಾಗಿ ನನ್ನ ಏನು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ ಯಡಿಯೂರಪ್ಪನವರು, ಆಮೇಲೆ ಅಶೋಕ್ರವರು, ಹಾಗೇನೆ ಈಶ್ವರಪ್ಪನವರು, ಹೀಗೆ ಅನೇಕ ನಾಯಕರುಗಳು ಮತ್ತು ಬಿ ಎನ್ ಬಚ್ಚೇಗೌಡರ ಅವರ ಎಲ್ಲ ಸಹಕಾರ, ಬೆಂಬಲ, ಪ್ರೋತ್ಸಾಹ ಇದೆ. ನಾನು ಸಹ ಈ ಸಲದ 2024 ಬಿಜೆಪಿಯ ಲೋಕಸಭಾ
ಟಿಕೆಟ್ ಆಕಾಂಕ್ಷಿಗಳ ಸಂಭವನೀಯ ಪಟ್ಟಿಯಲ್ಲಿ ನನ್ನ ಹೆಸರು ಸಹ ಇರ್ತಕ್ಕಂಥದ್ದು ಮತ್ತು ನಾನು ಸಹ ಪ್ರಬಲ ಆಕಾಂಕ್ಷಿ ಅಂತಕ್ಕಂತ ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ 2024 ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತಕ್ಕಂತಹ ವಿಚಾರವನ್ನ ಮನದಲ್ಲಿಟ್ಕೊಂಡು ಅನೇಕ ಅಭ್ಯರ್ಥಿಗಳು ನಾನು ಸಂಭವನೀಯ ಅಭ್ಯರ್ಥಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಪಕ್ಷದಲ್ಲಿ ಅವರ ವರ್ಚಸ್ಸು ಏನಿದೆ ಅನ್ನೋದನ್ನ ಸಾಬೀತು ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವರು ತಮ್ಮ ಅಭಿಪ್ರಾಯವನ್ನ ಆಸೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಆದ್ರೆ ಬಿಜೆಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದೀಗ ಸದ್ಯದ ಕುತೂಹಲ. ಮುಖ್ಯವಾಗಿ ಬಿಜೆಪಿ ಈಗ 28 ಕ್ಷೇತ್ರಗಳನ್ನ ನಾವು ಗೆಲ್ತೀವಿ, JDS ಮತ್ತು ಬಿಜೆಪಿ ಕೊಯಿಲೇಷನ್ ಅಂದ್ರೆ ಒಟ್ಟಾರೆಯಾಗಿ ಚುನಾವಣೆಯನ್ನು ಎದುರಿಸಿದಾಗ 4-5 ಸ್ಥಾನಗಳನ್ನ JDS ಕೊಡಬಹುದಾ, ಉಳಿದ ಏನು 23 ಸ್ಥಾನಗಳಲ್ಲಿ ಬಿಜೆಪಿ ನಿಂತ್ಕೊಳ್ಬಹುದಾ ಅಂತಕ್ಕಂಥ ಲೆಕ್ಕಾಚಾರ ಅವರಲ್ಲಿದೆ. ಈ ಎಲ್ಲಾ ಆಯಾಮಗಳನ್ನ ನಾವು ಪರಿಗಣಿಸಿದಾಗ ಈಗ ಕಳೆದ ಈ ಪ್ರೆಸೆಂಟ್ ಹಾಲಿಯಲ್ಲಿ BN ಬಚ್ಚೇಗೌಡರು ಬಿಜೆಪಿಯ ಸಂಸದರಾಗಿರ್ತಕ್ಕಂಥದ್ದು. ಆದ್ರೆ ಬಚ್ಚೇಗೌಡರು ಒಂದು ಹೆಜ್ಜೆಯನ್ನ ಪಕ್ಷದಿಂದ ಆಚೆ ಇಟ್ಟು ಹೊಸಕೋಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರದ್ ಬಚ್ಚೇಗೌಡರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಮತ್ತು ಬಿಜೆಪಿಗೆ ಮುಜುಗರ ಕೊಡ್ತಕ್ಕಂತಹ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳು ಅವರ ನಡೆ ಬಿಜೆಪಿಗೆ ವರದಾನ ಆಗುತ್ತಾ ಅನ್ನೋ ಪ್ರಶ್ನೆನೂ ಸಹ ಇರ್ತಕ್ಕಂಥದ್ದು. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಆಯಾಮಗಳನ್ನ ಪರಿಗಣಿಸಿದಾಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ರಬಲ ಸ್ಪರ್ಧೆ ಇರುತ್ತೆ. ಇನ್ನೊಂದು ಮಾತುಗಳು ಕೇಳ್ಬರ್ತಾ ಇರ್ತಕ್ಕಂಥದ್ದು HD ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು JDS ನ ಪ್ರಮುಖ ನಾಯಕರಾಗಿರ್ತಕ್ಕಂತ ಅವರು ಸಹ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅಂತಕ್ಕಂಥ ಮಾತುಗಳಿದೆ. ಈ ಎಲ್ಲ ಆಯಾಮಗಳನ್ನು ನೋಡಿದಾಗ ಬಿಜುವಾರ ಎಚ್ ಲೋಕೇಶ್ ಅವರು ಬಿಜೆಪಿಯ ಪ್ರಬಲ ಅಭ್ಯರ್ಥಿಯಾಗಿ ನಾನು ಇದ್ದೀನಿ ಅಂತಕ್ಕಂತಹ ಮಾತುಗಳು, ಈ ಎಲ್ಲಾ ಅಂಶಗಳು ಹೇಗೆ ಏನು ಹೇಗೆ ಹೈಕಮಾಂಡ್ ಪರಿಗಣಿಸುತ್ತೆ ಅನ್ನೋದೀಗ ಕುತೂಹಲ ಕೇಳ್ತಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ.